ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ವಿಡಿಯೋದಲ್ಲಿ ಪ್ರಾಚೀನ ಇತಿಹಾಸ, ಪ್ರಶಸ್ತಿಗಳು, ಒಪ್ಪಂದಗಳು, ವ್ಯಕ್ತಿಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿರುವುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಕೆಳಗಿನ ಯಾವ ಅರಸನು ನಲಂದಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು? ಎರಡನೇ ಚಂದ್ರಗುಪ್ತ, ಒಂದನೇ ಚಂದ್ರಗುಪ್ತ, ಹರ್ಷವರ್ಧನ, ಒಂದನೇ ಕುಮಾರಗುಪ್ತ. ಒಂದನೇ ಕುಮಾರಗುಪ್ತನು ಬಿಹಾರದ ರಾಜಗಿರ್ ಸಮೀಪದಲ್ಲಿ ನಲಂದಾ ವಿಶ್ವವಿದ್ಯಾನಿಲಯವನ್ನು ಕ್ರಿಸ್ತಶಕ 413ರಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಗುಪ್ತರ ಕಾಲಾವಧಿಯಲ್ಲಿ ರಚನೆಯಾದಂಥ ಇದು ಅತ್ಯಂತ ಪ್ರಮುಖವಾದಂಥ ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿತ್ತು ಪ್ರಾಚೀನ ಕಾಲದಲ್ಲಿ. ಈ ಕೆಳಗಿನ ಯಾವ ಕಾಯ್ದೆಯನ್ನು ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಎಂದು ಕರೆದರು? ಆಯ್ಕೆ ಒಂದು, ಭಾರತದ 1919ರ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1935, ಪಿಟ್ಸ್ ಇಂಡಿಯಾ ಕಾಯ್ದೆ 1784, ರೆಗ್ಯುಲೇಟಿಂಗ್ ಕಾಯ್ದೆ 1773. ಸರಿಯಾದಂತಹ ಉತ್ತರ ಭಾರತ ಸರ್ಕಾರದ 1935ರ ಕಾಯ್ದೆ. ಇದು ಬ್ರಿಟಿಷ್ ಸರ್ಕಾರವು ಜಾರಿಗೆ ತರುತ್ತೆ. 1919ರಲ್ಲಿ ಇದ್ದಂತಹ ಜಾರಿಗೆ ತಂದಿದ್ದ ಪ್ರಾಂತ್ಯಗಳಲ್ಲಿನ ದ್ವಿಪ್ರಭುತ್ವವನ್ನು ರದ್ದು ಮಾಡಿ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿ ಸರ್ಕಾರವನ್ನು ರಚಿಸಿದ್ದಲ್ಲದೆ ಅವುಗಳಿಗೆ ಅಧಿಕಾರದ ಸ್ವಾಯತ್ತತೆಯನ್ನು ಸಮೇತ ಈ ಒಂದು ಕಾಯ್ದೆ ಮಾಡಿಕೊಡುತ್ತೆ. ಆದರೆ ಇದನ್ನು ಭಾರತದ ಮೊದಲ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಎಂದು ಕರೆದರು. ದಕ್ಷಿಣ ಭಾರತದೊಂದಿಗೆ ರೋಮನ್ನರು ವ್ಯಾಪಾರ ನಡೆಸಿದ್ದರು ಎಂಬುದಕ್ಕೆ ಸಾಕ್ಷ್ಯಾಧಾರಗಳು ಎಲ್ಲಿ ಸಿಗುತ್ತವೆ? ಮೇಲಿನ ಎಲ್ಲವೂ, ಅಂದರೆ ಗ್ರೀಕ್ ರೋಮನ್ ಕ್ಲಾಸಿಕಲ್ ಅಕೌಂಟ್ಸ್ನಲ್ಲೂ ಸಿಗುತ್ತೆ, ಅರಿಕಮೇಡು ಅಥವಾ ಅಂಥದ್ದೇ ಸ್ಥಳಗಳ ಪುರಾತತ್ವ ಸಾಕ್ಷ್ಯಗಳಲ್ಲಿ, ತಮಿಳು ಸಂಗಮ್ ಸಾಹಿತ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ದೊರೆತಂತಹ ರೋಮನ್ ನಾಣ್ಯಗಳ ಮೂಲಕ ನಮಗೆ ದಕ್ಷಿಣ ಭಾರತದೊಂದಿಗೆ ರೋಮನ್ನರು ವ್ಯಾಪಾರವನ್ನು ನಡೆಸಿದ್ದರು ಎಂಬುದಕ್ಕೆ ಸಾಕ್ಷ್ಯಾಧಾರಗಳು ದೊರೆಯುತ್ತವೆ. ಯಾವ ಭಾರತೀಯ ಭಾಷೆಗೆ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ? ಇದಕ್ಕೆ ಸರಿ ಉತ್ತರ ತಮಿಳು ಭಾಷೆ. 2004ರಲ್ಲಿ ತಮಿಳು ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಲಾಯಿತು. ಇನ್ನುಳಿದಂತಹ ಶಾಸ್ತ್ರೀಯ ಭಾಷೆಗಳು ಒಟ್ಟು 6 ಇದ್ದಾವೆ: ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಸಂಸ್ಕೃತ ಮತ್ತು ಒಡಿಯಾ ಭಾಷೆಗಳು. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಆಚಾರ್ಯ ವಿನೋಬಾ ಭಾವೆ. ಸೊ ಆಚಾರ್ಯ ವಿನೋಬಾ ಭಾವೆಯವರಿಗೆ ಈ ಒಂದು ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು. ಆ ಮೂಲಕವಾಗಿ ಮೊದಲ ಭಾರತೀಯ ಎನ್ನುವಂಥ ಖ್ಯಾತಿಗೆ ಪಡಿತಾರೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಏನಿದೆ, ಫಿಲಿಪೈನ್ ದೇಶದ ಅಧ್ಯಕ್ಷರಾದಂಥ ರಾಮನ್ ಮ್ಯಾಗ್ಸೆಸೆರವರ ಹೆಸರಿನಲ್ಲಿ ನೀಡಲಾಗುವಂಥ ಪ್ರಶಸ್ತಿಯಾಗಿದೆ. 1957ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು ಸರ್ಕಾರಿ ಸೇವೆಯಲ್ಲಿದ್ದು ಅವರ ಸೇವೆಯನ್ನು ಪರಿಗಣನೆ ಮಾಡಿ ನೀಡಿದಂತಹ ಪ್ರಶಸ್ತಿಗಳಲ್ಲಿ ಭಾರತದ ಸಿ ಡಿ ದೇಶ್ಮುಖ್, ಕಿರಣ್ ಬೇಡಿ, ಟಿ ಎನ್ ಶೇಷನ್ ಹಾಗೆಯೇ ಜಿ ಎನ್ ಲಿಂಗ್ಡೋರವರಿಗೆ ಈ ಪ್ರಶಸ್ತಿ ದೊರೆತಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಕೊಡಗು ಜಿಲ್ಲೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಹಾಗೆಯೇ ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕವನ್ನು ಹೊಂದಿಲ್ಲದ ಜಿಲ್ಲೆ ಸಮೇತ ಕೊಡಗು ಆಗಿದೆ. ಕೊಡಗುವನ್ನು ಕರ್ನಾಟಕದ ಕಾಶ್ಮೀರ ಅಂತಲೂ ಕೂಡ ಕರೆಯುತ್ತಾರೆ. ರಾಜ್ಯವೊಂದರ ಅತ್ಯುನ್ನತ ಕಾನೂನು ಅಧಿಕಾರಿಯನ್ನು ಏನೆಂದು ಕರೆಯುವರು? ಸೊ ನಾವು ಕೇಂದ್ರ ಹಂತಕ್ಕೆ ಬಂದಾಗ ಅಲ್ಲಿ ಅಟಾರ್ನಿ ಜನರಲ್ ಅಂತ ಕರಿತೀವಿ. ಇನ್ನು ರಾಜ್ಯವೊಂದರ ಅತ್ಯುನ್ನತ ಕಾನೂನು ಅಧಿಕಾರಿಯನ್ನು ನಾವು ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಹಣಕಾಸಿನ ಮಸೂದೆಯನ್ನು ಯಾವ ಸದನದಲ್ಲಿ ಮಂಡಿಸಬೇಕು? ಲೋಕಸಭೆ ಅಥವಾ ರಾಜ್ಯಸಭೆ? ರಾಜ್ಯಸಭೆಯಲ್ಲಿ ಮಾತ್ರ, ಲೋಕಸಭೆಯಲ್ಲಿ ಮಾತ್ರ, ಮೇಲಿನ ಎಲ್ಲವೂ, ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆ ಎಲ್ಲಿ ಬೇಕಾದರೂ ಮಂಡಿಸಬಹುದು. ಇದಕ್ಕೆ ಸರಿಯಾದಂತಹ ಉತ್ತರ ಲೋಕಸಭೆಯಲ್ಲಿ ಮಾತ್ರ. ಮನಿ ಬಿಲ್ ಅನ್ನೋಂಥದ್ದು ಏನಿದೆ ಅಥವಾ ಹಣಕಾಸು ಮಸೂದೆ, ಇದನ್ನು ಮಂಡಿಸಬೇಕಾಗಿರುವಂಥ ಸದನ ಲೋಕಸಭೆಯಾಗಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಯಾವ ರಾಜ್ಯದಲ್ಲಿದೆ?
ಇದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿದ್ದು ಅಕ್ಟೋಬರ್ 1, 1971 ರಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು. ಕೃತಕ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತಹ ಕೇಂದ್ರವಾಗಿದ್ದು 2002 ರಲ್ಲಿ ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಅಥವಾ ಮುಖ್ಯಸ್ಥರಾದಂತಹ ಸತೀಶ್ ಧವನ್ ರವರ ಹೆಸರನ್ನು ಇದಕ್ಕೆ ನಾಮಕರಣವನ್ನು ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಐಸಿಸಿಯ ಹೆಡ್ ಕ್ವಾರ್ಟರ್ಸ್ ಇದು ದುಬೈನಲ್ಲಿದ್ದು ಇದರ ಮುಖ್ಯಸ್ಥರು ಪ್ರಸ್ತುತ ಶಶಾಂಕ್ ಮನೋಹರ್, ಅಧ್ಯಕ್ಷರು ಜಹೀರ್ ಅಬ್ಬಾಸ್, ಹಾಗೆಯೇ ಸಿಇಒ ಆಗಿ ರಿಚರ್ಡ್ಸನ್ ರವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು? 42ನೇ ತಿದ್ದುಪಡಿ 1976 ರಲ್ಲಿ ಸಂವಿಧಾನಕ್ಕೆ ಮಾಡಲಾದಂಥ 42ನೇ ತಿದ್ದುಪಡಿಯ ಅನ್ವಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಒಟ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಪ್ರಸ್ತುತ 11. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವುದನ್ನು ಸಂವಿಧಾನದ ನೂತನ ಲಕ್ಷಣ ಎಂದು ಕರೆದಿದ್ದಾರೆ? ಪ್ರಸ್ತಾವನೆಯನ್ನ, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು. ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಎನ್ನುವಂಥವೇನಿದ್ದಾವೆ, ಸಂವಿಧಾನದ 4ನೇ ಭಾಗದಲ್ಲಿ ಇವುಗಳನ್ನು ಕಾಣ್ತೇವೆ. ಇವುಗಳಿಗೆ ಸಂಬಂಧಪಟ್ಟಂಥ ವಿಧಿಗಳು ಆರ್ಟಿಕಲ್ 36 ರಿಂದ 51 ರವರೆಗೆ ನಾವು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿಯನ್ನು ಕಾಣ್ತೇವೆ. ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂತಹ ತತ್ವಗಳಾಗಿದ್ದಾವೆ. ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾದರೆ ಸರ್ಕಾರದ ಮುಖ್ಯಸ್ಥರು ಯಾರಾಗಿರುತ್ತಾರೆ? ಉಪರಾಷ್ಟ್ರಪತಿ, ಅಟಾರ್ನಿ ಜನರಲ್, ಪ್ರಧಾನಮಂತ್ರಿ, ಸಂಪುಟದ ಮಂತ್ರಿಗಳು. ಇದಕ್ಕೆ ಸರಿ ಉತ್ತರ ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮಂತ್ರಿಮಂಡಲದ ಆಯ್ಕೆ ಇರ್ಬೋದು, ಮಂತ್ರಿಮಂಡಲಕ್ಕೆ ಮಾರ್ಗದರ್ಶನವನ್ನು ನೀಡುವಂಥದ್ದಿರ್ಬೋದು, ಅಥವಾ ಮಂತ್ರಿಮಂಡಲದ ಯಾವುದೇ ಒಬ್ಬ ಮಂತ್ರಿಯನ್ನು ತೆಗೆದುಹಾಕಲಿಕ್ಕೆ ಶಿಫಾರಸನ್ನು ಮಾಡುವಂತಹ ಅಧಿಕಾರವನ್ನು ಸಮೇತ ಪ್ರಧಾನಮಂತ್ರಿಯವರು ಹೊಂದಿದ್ದಾರೆ. ಅಲೈ ದರ್ವಾಜಾವನ್ನು ನಿರ್ಮಿಸಿದಂತಹ ದೆಹಲಿ ಸುಲ್ತಾನ ಯಾರು? ಅಲಾವುದ್ದೀನ್ ಖಿಲ್ಜಿ, ಬಾಬರ್, ಅಕ್ಬರ್, ಶಹಜಹಾನ್. ಇದರಲ್ಲಿ ಅಲೈ ದರ್ವಾಜಾದ ನಿರ್ಮಾತೃ ದೆಹಲಿ ಸುಲ್ತಾನರಲ್ಲಿ ಬಂದಂತಹ ಖಿಲ್ಜಿ ಸಂತತಿಯ ಅತ್ಯಂತ ಪ್ರಸಿದ್ಧ ಅರಸ ಅಲಾವುದ್ದೀನ್ ಖಿಲ್ಜಿ. ಈತ ಇದನ್ನು ನಿರ್ಮಾಣ ಮಾಡ್ತಾನೆ. ಭಾರತದ ಮೊದಲ ಮಸೀದಿಯಾದಂತಹ ಕುವತುಲ್ ಇಸ್ಲಾಂನಲ್ಲಿ ಎಂಟ್ರೆನ್ಸ್ ಗೇಟ್ ಏನಿದೆ, ಸೊ ಅಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು ಅಲೈ ದರ್ವಾಜಾವನ್ನು. 1311 ಇದು ಸ್ಥಾಪನೆಯಾಯಿತು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ. ಇದರಲ್ಲಿ ಕರ್ನಾಟಕದ ಉಡುಪಿಯಲ್ಲಿ ಇದ್ದಂತಹ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತ ಅಥವಾ ತತ್ವ ದ್ವೈತ ಸಿದ್ಧಾಂತ. ಇದನ್ನು ಡ್ಯುಯಲಿಸಂ ಅಂತಲೂ ಕೂಡ ಇಂಗ್ಲಿಷ್ನಲ್ಲಿ ಕರೀತಾರೆ. ಪ್ರೌಢದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪರ್ಷಿಯಾದ ಪ್ರವಾಸಿಗ ಅಥವಾ ರಾಯಭಾರಿ ಯಾರು? ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ, ಬಾರ್ಬೋಸಾ, ಡೊಮಿಂಗೋ ಫಯಾಸ್. ಇದಕ್ಕೆ ಸರಿ ಉತ್ತರ ಅಬ್ದುಲ್ ರಜಾಕ್. ಈತ ಪರ್ಷಿಯಾದ ರಾಯಭಾರಿಯಾಗಿದ್ದು 1442 ರಿಂದ 1445 ರ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿರ್ತಾನೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಪ್ರೌಢದೇವರಾಯನ ಆಳ್ವಿಕೆಯ ಬಗ್ಗೆ ಅತ್ಯಂತ ಹೊಗಳಿಕೆಯ ಮಾತುಗಳನ್ನು ಈತ ಆತ ಆಗಿನ ಕಾಲಘಟ್ಟದಲ್ಲಿ ದಾಖಲಿಸಿರುತ್ತಾನೆ. ಭಾರತವು ಏಕಪೌರತ್ವದ ಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸಿಂಗಲ್ ಸಿಟಿಸನ್ಶಿಪ್ ಅಂತ ಕರಿತೀವಿ. ಈ ಒಂದು ಪರಿಕಲ್ಪನೆಯನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಭಾರತದ ಪ್ರಸ್ತುತ ಅಟಾರ್ನಿ ಜನರಲ್ ಯಾರು? ಕೆ ವೇಣುಗೋಪಾಲ್. ಭಾರತದ 15ನೇ ಪ್ರಸ್ತುತ ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಅಂತ ಕರಿತೀವಿ. ಪ್ರಣಬ್ ಮುಖರ್ಜಿಯವರು ಇವರನ್ನು ನೇಮಕ ಮಾಡಿರ್ತಾರೆ, ಅಂದರೆ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುತ್ತಾರೆ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೆಯ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂಥ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ.
ಮಾಹಿತಿ ಹಕ್ಕು ಕಾಯ್ದೆಯನ್ನು ಮೊದಲು ಜಾರಿಗೆ ತಂದ ರಾಷ್ಟ್ರ ಯಾವುದು? ಸ್ವೀಡನ್ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರುತ್ತೆ. ಭಾರತದಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂದಂಥ ವರ್ಷ 2005. RTI ಅಂತಲೂ ಕೂಡ ಕರಿತೀವಿ, ರೈಟ್ ಟು ಇನ್ಫಾರ್ಮೇಷನ್. ರಾಜ್ಯಪಾಲರನ್ನು ವಜಾ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ರಾಷ್ಟ್ರಪತಿ. ವಾಸ್ತವದಲ್ಲಿ ವಜಾ ಮಾಡುವ ಅಧಿಕಾರ ಅನ್ನೋದಕ್ಕಿಂತ ಹಿಂದೆ ಕರೆಸಿಕೊಳ್ಳುವಂತಹ ಅಧಿಕಾರ ರಾಷ್ಟ್ರಪತಿಗಿದೆ. ಯಾಕಂದರೆ ರಾಷ್ಟ್ರಪತಿಯವರೇ ರಾಜ್ಯಪಾಲರನ್ನು ನೇಮಕ ಮಾಡಿರ್ತಾರೆ. ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ 5 ವರ್ಷ, ಅಥವಾ ರಾಷ್ಟ್ರಪತಿಯವರು ಇಚ್ಛೆ ಪಡುವವರೆಗೂ ಸಮೇತ ಅವರು ರಾಜ್ಯಪಾಲರಾಗಿ ಮುಂದುವರಿಯಬಹುದು. ಆದರೆ ಯಾವುದೇ ಕ್ಷಣದಲ್ಲಿ ರಾಷ್ಟ್ರಪತಿಯವರು ಅವರನ್ನು ತಮ್ಮ ಹುದ್ದೆಯಿಂದ ತೆಗೆದುಹಾಕುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಹಸಿರು ಕ್ರಾಂತಿ ಯೋಜನೆಯಲ್ಲಿ ಕೃಷಿಯಲ್ಲಿ ಈ ಕೆಳಗಿನ ಯಾವ ಅನುಕ್ರಮಗಳನ್ನು ಅನುಸರಿಸಲಿಲ್ಲ? ಗುಣಮಟ್ಟದ ಬೀಜಗಳ ಬಳಕೆ, ವೈಜ್ಞಾನಿಕ ಕೃಷಿ ಪದ್ಧತಿಗಳು, ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು, ರಸಗೊಬ್ಬರಗಳ ಬಳಕೆ. ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ಬಳಸದೇ ಇರುವಂತಹ ಪದ್ಧತಿ ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು. ಕೃಷಿಯಲ್ಲಿ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಳ ಮಾಡುವ ಸಲುವಾಗಿ ಭಾರತದಲ್ಲಿ ಕೈಗೊಂಡಂತಹ ಕ್ಷಿಪ್ರಕ್ರಾಂತಿಯ ಕಾರ್ಯಕ್ರಮ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಇದರ ಬಹುಮುಖ್ಯವಾದಂಥ ಉದ್ದೇಶ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಳ ಮಾಡುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಗುಣಮಟ್ಟದ ಬೀಜಗಳನ್ನು ಬಳಕೆ ಮಾಡಲಾಯಿತು, ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಬಳಕೆ ಮಾಡಲಾಯಿತು, ಹಾಗೆಯೇ ರಸಗೊಬ್ಬರಗಳ ಬಳಕೆಯನ್ನು ಮಾಡಲಾಯಿತು. ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು ಅಂತೇಳಿದರೆ ಅಲ್ಲಿಯವರೆಗೂ ಬಳಕೆಯಲ್ಲಿದ್ದಂತಹ ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ದಂಥ ಕೃಷಿ ಪದ್ಧತಿಗಳ ಬದಲಾಗಿ ವಿಭಿನ್ನವಾಗಿ ಪ್ರಯೋಗಗಳನ್ನು ಮಾಡಲಾಯಿತು. ಇವುಗಳಲ್ಲಿ ಯಾವುದು ಭಾರತದ ಆರ್ಥಿಕತೆಯ ಪ್ರಾಥಮಿಕ ವಲಯದ ಚಟುವಟಿಕೆಯಲ್ಲ? ಕೃಷಿ, ಕೈಗಾರಿಕೆ, ಅರಣ್ಯ, ಮೀನುಗಾರಿಕೆ. ಆಯ್ಕೆ 2, ಕೈಗಾರಿಕೆ. ಭಾರತದ ಆರ್ಥಿಕತೆಯನ್ನು 3 ವಲಯಗಳಾಗಿ ವಿಂಗಡಣೆ ಮಾಡ್ತೇವೆ. ಪ್ರಾಥಮಿಕ ವಲಯ, ಹಾಗೆಯೇ ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಪ್ರಕೃತಿಯಿಂದ ನೇರವಾಗಿ ಪಡೆಯುವಂತಹ ಸಂಪತ್ತಿನ ಚಟುವಟಿಕೆಗಳನ್ನು ನಾವು ಪ್ರಾಥಮಿಕ ವಲಯದಲ್ಲಿ ಜೋಡಿಸ್ತೇವೆ. ಕೃಷಿ ಇರಬಹುದು, ಅರಣ್ಯ ಇರ್ಬೋದು, ಮೀನುಗಾರಿಕೆ. ಇನ್ನು ಕೈಗಾರಿಕೆ ದ್ವಿತೀಯ ವಲಯದಲ್ಲಿ ಬರುವಂಥ ಭಾರತದ ಆರ್ಥಿಕತೆಯ ಚಟುವಟಿಕೆಯಾಗಿದೆ. 1950ರಲ್ಲಿ ಯೋಜನಾ ಆಯೋಗ ಜಾರಿಗೆ ಬಂದಾಗ ಅದರ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಗುಲ್ಜಾರಿಲಾಲ್ ನಂದ. ಮಾರ್ಚ್ 15, 1950ರಲ್ಲಿ ಅಂದಿನ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಜವಾಹರಲಾಲ್ ನೆಹರುರವರು ಯೋಜನಾ ಆಯೋಗ ಸ್ಥಾಪನೆ ಮಾಡಿದಾಗ ಅಥವಾ ಪ್ರಾರಂಭ ಮಾಡಿದಾಗ ಪ್ರಧಾನಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಡೆಪ್ಯೂಟಿ ಚೇರ್ಮನ್ ಅಥವಾ ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದ. ಪ್ರಸ್ತುತ ಯೋಜನಾ ಆಯೋಗದ ಬದಲಿಗೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಆಯೋಗ ಯಾವುದು? ಆಯ್ಕೆ 3, ನೀತಿ ಆಯೋಗ. ಸೊ ಇಲ್ಲಿಯವರೆಗೂ ಯೋಜನಾ ಆಯೋಗ ಅಂತ ಕರಿತಾ ಇದ್ರು, ಅದನ್ನು ಮರುನಾಮಕರಣ ಮಾಡಿ ಕೆಲವೊಂದು ಸುಧಾರಣೆಗಳ ಮೂಲಕ ನೀತಿ ಆಯೋಗವನ್ನು ಪ್ರಾರಂಭ ಮಾಡಲಾಯಿತು. ನೀತಿ, NITI, ಇದರ ಫುಲ್ ಅಬ್ರಿವೇಶನ್ ಅನ್ನು ನೋಡೋದಾದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎನ್ನುವಂಥದ್ದಾಗಿದೆ. ಇದರ ಪ್ರಾರಂಭ ಮಾಡಿದಂತಹ ವರ್ಷ ಜನವರಿ 1, 2015. ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು? ಪ್ರಧಾನಮಂತ್ರಿಗಳು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ಉಪಾಧ್ಯಕ್ಷರಾಗಿ ಡಾಕ್ಟರ್ ರಾಜೀವ್ ಕುಮಾರ್, ಖ್ಯಾತ ಅರ್ಥಶಾಸ್ತ್ರಜ್ಞ, ಇವರು ಸೆಪ್ಟೆಂಬರ್ 1, 2017 ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಕೃತಿಯ ಲೇಖಕರು ಯಾರು? ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ. 1934ರಲ್ಲಿ ಭಾರತದ ಆರ್ಥಿಕತೆಯ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹುಮುಖ್ಯವಾದಂತಹ ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿರ್ತಾರೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನಿರ್ಧರಿಸುವಲ್ಲಿ ಈ ಕೆಳಕಂಡ ಯಾವ ಮಾನದಂಡಗಳನ್ನು ಪರಿಗಣನೆ ಮಾಡಲಾಗುತ್ತದೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇದನ್ನು ನಿರ್ಧಾರ ಮಾಡಬೇಕಾದ್ರೆ 3 ಮಾನದಂಡಗಳನ್ನು ಪರಿಗಣನೆಯಾಗಿಟ್ಕೊಳ್ಳಲಾಗುತ್ತೆ.
ಒಂದು ದೀರ್ಘ ಮತ್ತು ಆರೋಗ್ಯಪೂರ್ಣ ಬದುಕು, ಒಬ್ಬ ವ್ಯಕ್ತಿ ಪಡೆದಿರುವಂಥ ಶಿಕ್ಷಣದ ಗುಣಮಟ್ಟ, ಹಾಗೆಯೇ ಗುಣಮಟ್ಟದ ಜೀವನ ಅಂತ ಕರಿತೀವಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಸೊ ಅವನ ಜೀವಿತಾವಧಿ ಎಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಿರ್ಧರಿಸಲಾಗುತ್ತೆ. ಎರಡನೇದು ಆತ ಪಡೆದಿರುವಂಥ ಶಿಕ್ಷಣದ ಗುಣಮಟ್ಟ, ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ರೀತಿ ಇದೆ ಆ ದೇಶದಲ್ಲಿ ಅನ್ನೋದನ್ನು ಮಾನದಂಡವಾಗಿ ತಗೊಳ್ತಾರೆ. ಹಾಗೆಯೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ, ಗುಣಮಟ್ಟದ ಜೀವನ, ಆತನ ಆದಾಯ ಕ್ರಮಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಪರಿಗಣನೆ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತೆ. ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು? ಮೆಹಬೂಬುಲ್ ಹಕ್, ಪಾಕಿಸ್ತಾನದ ಖ್ಯಾತ ಅರ್ಥಶಾಸ್ತ್ರಜ್ಞ, 1990 ಮೊದಲ ಬಾರಿಗೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪರಿಕಲ್ಪನೆಯನ್ನು ನೀಡ್ತಾರೆ. ಅದಾದ ನಂತರ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP ಇದನ್ನು ಅಳವಡಿಸಿಕೊಳ್ಳುತ್ತೆ. ಪರೋಕ್ಷ ತೆರಿಗೆಯ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳು ಯಾವುವು? 1, 2 ಮತ್ತು 3, ಇನ್ಶೂರೆನ್ಸ್ ಪ್ರೀಮಿಯಂ, ಮಾರಾಟ ತೆರಿಗೆ, ಅಬಕಾರಿ ಸುಂಕಗಳು, ವ್ಯಾಟ್ ಇರ್ಬೋದು, ಇವೆಲ್ಲವೂ ಸಮೇತ ಪರೋಕ್ಷ ತೆರಿಗೆಯಲ್ಲಿ ಬರುತ್ತವೆ. ಆದಾಯ ತೆರಿಗೆ ನೇರ ತೆರಿಗೆಯಲ್ಲಿ ಬರುವಂತಹ ಕ್ರಮವಾಗಿದೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಮಕ್ಕಳ ಸಹಾಯವಾಣಿಯ ಸಂಖ್ಯೆ ಯಾವುದು? 1097, ಇದು ಯಾವ ವಿಷಯಕ್ಕೆ ಸಂಬಂಧಿಸಿದ ಸಹಾಯವಾಣಿಯಾಗಿದೆ? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.